ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಕಾಲೇಜ್ಗೆ ರೆಡಿ ಆಗಾಯ್ತು, ಈಗ ಹೊರಟಿದ್ದೀನಿ. ಟೈಮ್ ಬೇರೆ 8:00. ಇವತ್ತು ಬೇಗನೆ ಹೊರಟಿದ್ದೀನಿ. ನಮ್ಮ ಮನೇಲಿ ಇವತ್ತು ತಿಂಡಿನೂ ಬೇಗ ಮಾಡಿದರು, ಯಾಕೆಂದರೆ ನೆನ್ನೆ ಬಿರಿಯಾನಿ ಮಾಡಿದ್ರಲ್ಲ, ಅದೇನೇ ನಮ್ಮಅಮ್ಮ ಬಿಸಿ ಮಾಡಿಕೊಟ್ರು. ಸರಿ, ಹೋಗ್ಬರ್ತೀನಿ. ಚಲೋ ಗಾಯ್ಸ್, ನಾನು ನಿಮಗೆ ಮತ್ತೆ ಕಾಲೇಜಲ್ಲಿ ಸಿಗ್ತೀನಿ, ಫ್ರೆಂಡ್ಸ್ ಜೊತೆ ಫನ್ನಿ ಟಾಕ್ಸ್ ಮಾತಾಡ್ಕೊಂಡು. ನಿನ್ನೆ ರಾತ್ರಿ ಲೈಕ್ ಇದು ಮಾಡಿದ್ಯಾ, ರಿಯಾಕ್ಷನ್ ಕೊಟ್ಟಿದ್ಯಾ? ನಿನ್ ರೀಲ್ಸ್ ಮಧ್ಯರಾತ್ರಿ ಕಳ್ಸಿದ್ರು, ಇನ್ನೇನು ಮಾಡಿ ಕಳಿಸ್ದಾಗ ನನಗೆಲ್ಲ ಮಾಡ್ತಿರ್ಬೋ ರೀಲ್ಸ್ ಕೊಡ್ತಿದ್ದೆ. ಆಯ್ತಾ, ಆಮೇಲೆ ಗೈಸ್ ಕ್ಲಾಸ್ ರೂಮಿಗೆ ಬಂದಾಯ್ತು. ಇನ್ನೇನು ಸ್ವಲ್ಪ ಅಲ್ಲಿ ಕ್ಲಾಸ್ ನಡೆಯುತ್ತೆ, ಮತ್ತೆ ನಾನು ನಿಮಗೆ ಬ್ರೇಕ್ ಪೀರಿಯಡ್ ಅಲ್ಲಿ ಸಿಗ್ತೀನಿ. ಗೈಸ್ ನೀನು ಅವ್ರಿಗೆ ಸಿಕ್ಕೇ ಮಾಡ್ತೀಯಾ? ಬ್ಲಾಗ್ ಮಾಡಪ್ಪ. ನೀನು ಬೇರೆ ಬೇರೆಯವ್ರಿಗೆ ಸಿಕ್ತೀಯ, ನಾನು ಇವ್ರಿಗೆ ಸಿಗೋದು ಬೇಡವಾ? ಇವ್ನು ಬ್ರೇಕ್ ಪೀರಿಯಡ್ ಅಂತ ತಕ್ಷಣ ಯಾರ್ಯಾರನ್ನ ಮೀಟ್ ಮಾಡಕ್ ಹೋಗ್ತಾರಪ್ಪ? ಅಲ್ಲಿ ಡಿಗ್ರಿ ಬೆಳಿಗ್ಗೆ ಬರ್ತಾರೆ. ನಿಜ ಹೇಳ, ನಿಜ ಹೇಳ, ನೀನ್ ನಿಜ ಹೇಳ. ಮತ್ತೆ ಡೈಲಿ ಫೋನ್ ಕುಡ್ದಾ ಕುಡ್ತಿರ್ತೇನೆ ಬಿಟ್ರೆ ಎಲ್ಲ ಹೇಳ್ತೀನಿ. ಗೈ ಸೂರ್ಯ ನೋಡಿ, ಗೈ ಸೂರ್ಯ ಹಿಂದೆ ಸೂರ್ಯ ಅಂದ್ರೆ ಸೂರ್ಯ ಎಲ್ಲಿದ್ಯಪ್ಪ? ಮತ್ತೆ ಕ್ಲಾಸ್ 4:00. ಕ್ಲಾಸು ಆಕ್ಚುಲಿ 2:00 ಹಂಗೆ ಇತ್ತು, ಬಟ್ ಮ್ಯಾಥ್ಸ್ ಲ್ಯಾಬ್ ಇತ್ತು, ಅದು ಕ್ಯಾನ್ಸಲ್ ಆಯ್ತು. ಹೆಂಗೋ ನಾವೇ ಹೆಂಗೋ ಸರಿಗೆ ಸ್ವಲ್ಪ ರಿಕ್ವೆಸ್ಟ್ ಎಲ್ಲ ಮಾಡಿಸಿ ಕ್ಯಾನ್ಸಲ್ ಹೆಂಗೋ ಮಾಡಿಸಿದ್ವಿ. ಬಟ್ ಇವಾಗ ಸಿ ಪ್ರೋಗ್ರಾಮ್ ಇಂದು ಲ್ಯಾಬ್ ಇದೆ, ಅದು 4:00 ಹಂಗೆ ಇತ್ತು. ಆದರೆ ಅದನ್ನು ಕ್ಯಾನ್ಸಲ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ, ಆದರೆ ಆ ಸರ್ ಹತ್ಲಾಗ ಒಪ್ಪಲಿಲ್ಲ. ಅದಕ್ಕೆ ಅವರು ಏನಂತ ಹೇಳಿದ್ರು ಗೊತ್ತಾ, 3:00 ಹಂಗೆ ಬನ್ನಿ ಅಂತ ಹೇಳಿದ್ರು. 3:00 to 5:00 ಸದ್ಯ, ಸಂಜೆ 6:00 ಅಲ್ಲಾದ್ರು. ಈಗ ಊಟ ಮಾಡೋಣ. ಬೆಳಗ್ಗೆ ಬಿರಿಯಾನಿ ತಿನ್ಕೊಂಡೋಗಿದೆ, ಅದು ಸ್ವಲ್ಪ ತಿನ್ಕೊಂಡೋಗಿದೆ. ಬೆಳಗ್ಗೆ ಅಷ್ಟು ಬೆಳಗ್ಗೆ ತಿನ್ನಕ್ಕೆ ಮನಸ್ಸೇ ಬರಲ್ಲಾಗ್ರು. ಗೈಸ್ ಊಟ ಎಲ್ಲ ಆಯ್ತು, ಬನ್ನಿ ಕಾಲೇಜ್ಗೆ ಹೋಗೋಣ, ಮತ್ತೆ 5:00 ವಾಪಸ್ ಬರೋಣ. ಸರಿ ಬಾಯ್. ಬೈಕಿ ಬೈಕಿ ಅಲ್ಲ ಎಲ್ಲಮ್ಮ, ನಮ್ಮಅಮ್ಮ ಬೇಜಾರು ಮಾಡ್ಕೊಂಡವ್ರೆ. ಯಾಕೆ ಅಂತ ಹೇಳಮ್ಮ ಹೇಳ. ಸಾತ್ವಿಕ್, ಸಾತ್ವಿಕ್, ಹಾ ಏನ್ಲ ತಲೆ ಮೇಲೆ ಶೋಕಿ ಶೋಕಿ ತಲೆ ಕೂರ್ಲು ಉಹುಹು ಶೋಕಿ. ಹಾ ಗೈಸ್, ಪಾರ್ಕಿಂಗ್ ಹತ್ರಕ್ಕೆ ಗಾಡಿ ತಗೊಂಡ್ಬಂದು ಪಾರ್ಕು ಮಾಡಾಯ್ತು. ಈಗ ಡೈರೆಕ್ಟ್ ಈಗ ಲ್ಯಾಬ್ ಐತೆ, ಲ್ಯಾಬ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇವತ್ತು ಸಂಜೆ ಜಿಮ್ಮು, ಬ್ಯಾಕ್ ವರ್ಕೌಟ್ ಮಾಡೋಣ ಅಂತ ಇವತ್ತು ಅನ್ಕೊಂಡ್ವಿ. 4:00 ಕ್ಲಾಸ್ ಇತ್ತು, ಅದನ್ನ 3:00 ಮಾಡಿದ್ರು. ಏನ ಸಾತ್ವಿ, ಏನ ಹೇಳ್ದಲ್ಲ? ಅರ್ಮಾನ್ ಸಲಾಮ್ ಭವನ್ ಕವಾಲೆಯ ಒಂದ್ಸಲ ಮತ್ತೊಂದ್ಸಲ ಮಾಡ್ಲಾ ನೀನು ಮಾಡ್ತಿದ್ದಲ್ಲ ಮಾಡಿದ್ದಲ್ಲ ಅದ್ ಮಾಡ. ಇಲ್ಲ ನೋಡ, ಅಲ್ಲಿ ಸ್ವಲ್ಪ ವಾಪಸ್. ಮತ್ತೆ ಚಿರಂತ್ ನಾಳೆ ಸಿಗೋವಾ? ಬಾಯ್ ನಾಳೆ. ಸರಿ ಚಿರಂತ್ ಬಾಯ್, ನಾಳೆ ಸಿಗೋಣ. ನಾಳೆ ವ್ಲಾಗ್ ನೋಡು, ನೋಡಿ ಅವನ ಜೊತೆ ಮಾತಾಡ್ಕೊಂಡು ಮುಂದೆ ಹೋಗ್ತಾ ತಡಿಲ್ಲ. ಸಾತ್ವಿಕ್ ಒನ್ಸ್ ಮೋರ್. ಹಲೋ, ಈಗ ಕರೆಕ್ಟಾಗಿ 6:00 ನಾನು ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ. ಹಾಂ, ಒಟ್ಟಿಗೆ ಅಲ್ಲಿಂದ ಹೋಗೋಣ ಇವತ್ತು. 6:00 ನಿಮ್ಮ ಗಾಡಿನೇ ತೆಗಿ. ಹ್ಞೂ ಸರಿ, 6:00 ಅಷ್ಟೊತ್ತಿಗೆ ಬರ್ತೀನಿ, ರೆಡಿಯಾಗಿರು. ಬ್ಯಾಕ್ ಬ್ಯಾಕ್ ಹೊಡಿಯೋಣ. ಸರಿ ಸರಿ. ಜಿಂಗಿ ಚಕ ಜಿಂಗಿ ಚಕ ಕುಚು ಕುಚು ಟು ಇಟುವೆ. ಇದು ಯಾವ ಸಾಂಗ್ ಗೊತ್ತಾ? ಹೇಳು. ಅದೇ ನಾನು ಹಿಂಗೆ ಕೇಳ್ತಿರೋ, ನಂಗೆ ಗೊತ್ತಿಲ್ಲ. ಹಾಂ, ಡ್ರೈ ಫ್ರೂಟ್ಸ್ ಹಾಕೊಡಮ್ಮ ಪ್ಲೀಸ್. ಬಾ ಸರಿ, ಬಾ ಮತ್ತೆ ಡ್ರೈ ಫ್ರೂಟ್ಸ್ ಹಾಕೊಡು.
ಗೈಸ್ ಅವ ಅಮ್ಮ ನನ್ನ ಬಾಗಿಂದಾನೆ ಸಿಟ್ ಮಾಡ್ಕೊಂಡವ್ರೆ ಹೇಳ ಅದನ್ನ ನೋಡಿ ಯಾಕೆ ಹೇಳ್ತೀಯ ಅಂತ ಹೇಳ್ತಾರ ಅಮ್ಮ ಅವ್ರಿಗೆ ಕೆಲಸ ಮಾಡೋದ್ ನಿಲ್ಸ ಕೇಳಮ್ಮ ಬೇಗ ಡ್ರೈ ಫ್ರೂಟ್ಸ್ ಹಾಕೊಳಮ್ಮ ಏನ್ ಬಿಡುವಾಗ ಪ್ಲೀಸ್ ಕಣಮ್ಮ ಕಾಲೇಜಿಂದ ಸುಸ್ತಾಗ್ಬಿಟ್ಟು ಬಂದವನೆ ಅದೇನು ಇಲ್ಲ ಗುರು ನಮ್ಮ ಅಮ್ಮಂಗೆ ಏನ್ ಮಾಡೋದು ಹ್ಞೂ ಐತೆ ಏನ್ ಏನಾಯ್ತು ಹೇಳಪ್ಪ ಏನೈತೆ ಹೇಳು ಈ ಕನ್ನಡ ಜನರ ಮುಂದೆ ಏನ್ ಏನಾಗಿದೆ ಅಂತ ಹೇಳು ಐತು ಹೊಡೀತಿ ಅನ್ಕಂಡು ಗೈಸ್ ಜಿಮ್ಗೆ ರೆಡಿ ಎಲ್ಲ ಆಗಿದ್ದೀನಿ ಈಗ ಸರಿ ಹೋಗ್ ಬರ್ತೀನಿ ಹಾ ಬಾಯ್ ಆಕ್ಚುಲಿ ನಮ್ಮ ಅಮ್ಮ ಡ್ರೈ ಫ್ರೂಟ್ಸ್ ಎಲ್ಲ ಅವರಾಗಿ ಹಾಕೊಟ್ರು ಬಟ್ ಅದನ್ನ ನಾನು ವಿಡಿಯೋನು ಮಾಡಲಿಲ್ಲ ಚಲೋ ಚಲೋ ಗೈಸ್ ಜಿಮ್ಮಿಗೆ ಬಂದಾದ್ಮೇಲೆ ಡೈರೆಕ್ಟ್ ಕಾರ್ಡಿಯೋ ಎಲ್ಲ ಹೊಡೆದಾಯ್ತು 10 minutes ಕಾರ್ಡಿಯೋ ಎಲ್ಲ ಆಯಿತು ಈಗ ಚಲೋ ಈಗ ಬ್ಯಾಕ್ ವರ್ಕೌಟ್ ಮಾಡೋಣ ಐ ಹೇಯ್ ನಮ್ಮ ಅವನೀಶ್ ಮುಖದಲ್ಲಿ ಇತ್ತೀಚೆಗೆ ಕಳೆ ಬರ್ತಿದೆ ಗುರು ನಿಜ ಕಣ ತಮಾಷೆ ಎಲ್ಲ ಅದಕ್ಕೆ ಅಲ್ವಾ ಮಾತಾಡಿಸ್ತಿರೋದು ಅವರು ಅವರು ಹಳೆ ಫ್ರೆಂಡು ಒಂದು ಇದೊಂದು ಸೆಟ್ ಫುಲ್ ಆಯ್ತು ನಮ್ಮ ಅವನೀಶು ಮಾಡ್ಲಂದ್ರೆ ಫೋನ್ ಇಟ್ಕೋತಾನೆ ಅಯ್ಯ ಮಾಡ್ಲಲ್ಲ ಬೇಗ ಬೇಗ ಮುಗ್ಸಾನ ನೆಕ್ಸ್ಟ್ ಇದು ಬಟರ್ಫ್ಲೈ ಹೊಡಿತಿರ್ತೀನಿ ನಂದು ಆಯ್ತು ಮೂರು ಸೆಟ್ ಆಯ್ತು ಹ್ಞೂ ಇದು ಇದು ಪರ್ 15 ಮೂರು ಸೆಟ್ಟು ಎರಡು 20 ಆಮೇಲೆ 125 ಬಾಯ್ ಅವರ ಸೀನಿಯರ್ ಒಂದ್ಸಲ ಇದು ಇತ್ತೋರ್ಸ ಸ್ವಲ್ಪ ಪೊಸಿಷನ್ ಮಾಡಿ ಫ್ಲೆಕ್ಸ್ ಫ್ಲೆಕ್ಸ್ ಮಾಡಿ ಹೊಟ್ಟೆ ಐತೆ ಅಂತ ಓಡಾಯ್ತು ಅವನೆ ಓಕೆ ಗಾಯ್ಸ್ ಫೈನಲಿ ಜಿಮ್ ಎಲ್ಲ ಮುಗಿಸ್ಕೊಂಡಿ ಮನೆಗೆ ಬಂದಾಯ್ತು ಹೋಗು ಪುಚ್ಚಿರೋಣ ಕಡೆ ನಮ್ಮಅಮ್ಮ ಇಲ್ಲಿ ನೀರಿನ ಅಂಡೆ ತುಳಿತವ್ರೆ ಕೊಡು ನಾನೇ ತೊಳ್ಕೊಡ್ತೀನಿ ಜಿಮ್ ಮಾಡ್ತೀನಲ್ಲ ಕೊಡಮ್ಮ ಮಾಡೋದು ಗೊತ್ತಾಗ್ತಿಲ್ಲ ಗುರು ಕಾಲೇಜಿಂದ ಏನು ಅಂತ ಕೆಲಸ ಏನು ಕೊಟ್ಟಿಲ್ಲ ಏನ್ ಮಾಡೋದು ಅಮ್ಮ ನೀನೇನಾದ್ರು ಕೆಲಸ ಇದ್ರೆ ಹೇಳಮ್ಮ ಮಾಡ್ಕೊಡ್ತೀನಿ ಕೆಲಸ ಆಯ್ತಾ ಹೇಳೋಣ ಪ್ರ್ಯಾಂಕ್ ಮಾಡೋಣ ಸುಮ್ಮನೆ ಈಗ ನನ್ ಕೆಲಸ ಇದೆ ಸುಮ್ಮನೆ ತಲೆ ತಿನ್ಬೇಡ ಬಂದು ಬಂದು ಒಂದೇ ಒಂದು ಟಿಶ್ಯೂ ಕೊಡ್ತೀಯಾ ಯಾವ ನಡ್ಕಮ್ಮ ಅಮ್ಮ ಇದು ತಗಂಡಿ ಮುಖಕ್ಕೆ ಒರ್ಸ್ಕೊಂಡ್ರೆ ಅವ್ ಸುಮ್ನಿರಮ್ಮ ಬ್ಯಾಡ ಅವ್ ನೋವುತ್ತೆ ಜಿಂಬಾಡಿ ಅಂದ್ರೆ ನಾನು ಹಸ್ತಕ್ಕೆ ಅಲ್ಲ ಸರಿ ಮತ್ತೊಂದು ಟಿಶ್ಯೂ ಕೊಡ್ತೀಯಾ ಇದೇ ಪ್ರ್ಯಾಂಕ್ ಏನಾರು ನಾನು ಏನಾರು ನಮ್ಮ ಅಪ್ಪಂಗೆ ಏನಾರು ಮಾಡಿದ್ರೆ ನೆನ್ಸ್ಕೊಳಕ್ಕೆ ಆಗಲ್ಲ ಯಾವ ತರ ರಿಯಾಕ್ಷನ್ ಹಾ ಏನ್ ಪಾಪ ಚಿಕನ್ ಅಲ್ಲಿ ಇದು ಮಾಡ್ದವ್ರೆ ಮೆಣಸಿನ್ಕಾಯಿ ಬಜ್ಜಿ ತರ ಹ್ಞೂ ಇದ್ದೀನಿ ಚಿಕನ್ ತಾನೇ ಇದು ಹಾ ಲೂಜು ಈ ಚಿಕನ್ ಅಲ್ವಾ ಇದು ಹೊಡಿತೀರಿ ಕಪ್ ಕಪ್ಪಿ ಹಂಗ್ ಮಾತಾಡಿದ್ರೆ ಸೋಮವಾರ ತಿಂತೀವ ನಾವು ಕೊಡು ಚಿಕನ್ ಅದು ಬಜ್ಜಿಯ ಅಮ್ಮ ಇದ್ ಮತ್ತೆ ಏ ಈ ತಗ ಇದು ವೇಸ್ಟ್ ಆಗ್ಬಾರ್ದು ಮತ್ತೆ ಇಟ್ಟಾಗಂದ್ ಅಲ್ಲಿಗೆ ಬೇಸು ತಿನ್ನೋದನ್ನ ಅಲ್ಲ ಹಿಂಗ್ ಮಾಡಕ್ಕಾಗಲ್ವಾ ಮಾಡ್ಲ ಹಂಗಾರೆ ಬರ್ಬೇಕಿದು ಸುಮಾರು ಜನ ಕಾಯ್ತಿದ್ರು ಗೈಸ್ ಹಂಗಂತ ಬಾ ಆಮ್ ಬ್ರೆಸ್ಲಿಂಗ್ ಗಡನ ತಿನ್ನಲ್ವಾ
ವ್ಲಾಗು ಎಂಡ್ ಮಾಡ್ತೀನಿ. ಊಟ ಎಲ್ಲ ಮಾಡು ಆಯ್ತು, ಟೈಮು ಎಷ್ಟಾಗೈತೆ, ಒಂದು 11 ಗಂಟೆ ಎಷ್ಟಾಗೈತೆ. ಫೈನಲ್ ಆಗಿ ವಿಡಿಯೋ ಎಲ್ಲ ಎಡಿಟ್ ಆಯ್ತು ಗೈಸ್. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.